ನಾವು ಆರೋಗ್ಯ ಇಲಾಖೆಯಲ್ಲಿ ವೈಟ್ ಕೋಟ್ ಹಾಕೊಂಡು ನಗುಮುಖದಲ್ಲಿ ಡ್ಯೂಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮಗೆ ಲಕ್ಷಗಟ್ಟಲೆ ಸಂಬಳ ಇಲ್ಲ. ನಾವು ನಗುಮುಖದಲ್ಲಿ ಡ್ಯೂಟಿ ಮಾಡೋದಿಷ್ಟೇ, ನಮ್ಮಿಂದಾಗಿ ಯಾರು ಹೆಲ್ಪ್ ತಗೊಳ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳೋ ಉದ್ದೇಶಕ್ಕೆ ನಾವು ಮಾಡ್ತೀವಿ. ಅದೇ ರೀತಿ ನಮ್ಮ ಬೆನಿಫಿಟ್ ಕೂಡ ನಾವು ನೋಡಲೇಬೇಕು. ಮನುಷ್ಯ ಹುಟ್ಟಿದ್ದಲ್ಲಿಂದ ಸಾಯೋ ತನಕ ಅವನ ರಕ್ಷಣೆ ಅವನೇ ಮಾಡ್ಕೊಳ್ಬೇಕಾಗ್ತದಲ್ಲ. ಎಕನಾಮಿಕಲಿ ಕುಗ್ಗೋ ತರ ಮಾಡ್ತಿರೋದು, ಆಮೇಲೆ ಯಾವುದೇ ರೀತಿಯಿಂದ ಪಾಸಿಟಿವ್ ಹೋಪ್ಸ್ ಇಲ್ಲ. ನಾವು ಈಗ 2 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳು 300 ಜನ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಹಾಗೆ ಆಲ್ ಓವರ್ ಕರ್ನಾಟಕ ನಾವು 6,192 ಜನ ಇದ್ದೀವಿ. ಇಷ್ಟು ಜನ ಇರುವಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳೇನು, ಶೌಚಾಲಯ ಇರ್ಬೋದು ಅಥವಾ ಕೆಲವು ಕಡೆ ಗೌರ್ಮೆಂಟ್ ಬಿಲ್ಡಿಂಗ್ ಇಲ್ಲದೇ ಇರೋಲ್ಲಿ ಪ್ರೈವೇಟ್ ಬಿಲ್ಡಿಂಗ್ಗಳು ಸಿಕ್ಕಿದೆ. ಯಾವ ಥರ ಸಿಕ್ಕಿದೆ ಅಂದರೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಥರ ಸಿಕ್ಕಿದೆ. ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಆಗಲಿ ಅಥವಾ ಹ್ಯಾಂಡ್ ವಾಶ್ ಇದ್ದು, ಇದು ಮಹಿಳೆಯರಿದ್ದಲ್ಲಿ ತುಂಬ ಸಮಸ್ಯೆ ಆಗ್ತದೆ. ಮಹಿಳೆಯರಿಗೆ ಅಂತಲ್ಲ, ಗಂಡಸರಿಗೂ ಆದರೂ ಇದು ಸಮಸ್ಯೆನೇ, ಆದರೆ ಸ್ಪೆಷಲಿ ಮಹಿಳೆಯರಿಗೆ ಇದು ತುಂಬ ಸಮಸ್ಯೆ ಕಾಡುವಂಥದ್ದು. ಹಾಗೆ ಅಲ್ಲಿ ಬರುವಂಥ ಪೇಷೆಂಟ್ಗಳಿಗೂ ಕೂಡ ಸಮಸ್ಯೆನೇ. ಯಾಕೆಂದ ಹೇಳಿದ್ರೆ ನಾವು ಅಲ್ಲಿ ಲ್ಯಾಬ್ ಟೆಸ್ಟ್ ಏನೇನು ಮಾಡಬೇಕಾಗಿದೆ, ಯೂರಿನ್ ಟೆಸ್ಟ್ ಎಲ್ಲಿಗೆ ಕಳಿಸೋದು, ಓಪನ್ ಏರಿಯಾ ಇದ್ದಲ್ಲಿ ಎಲ್ಲಿಗೆ ಅಂತ ಕಳಿಸೋದು, ಟಾಯ್ಲೆಟ್ ಫೆಸಿಲಿಟಿ ಇಲ್ಲದೇ ಇರೋಲ್ಲಿ. ಅದೇ ರೀತಿ ನೀರಿನ ವ್ಯವಸ್ಥೆ ಇಲ್ಲದಿದ್ದಲ್ಲಿ ನಾವು ಏನಂತ ಮಾಡಬೇಕಾಗ್ತದೆ. ಅದೇ ರೀತಿ ಕಾಯಕಲ್ಪ ಏನೇನು ರಿಕ್ರೂಟ್ಮೆಂಟ್ ಮಾಡ್ತಾರೆ, ಕಾಯಕಲ್ಪ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ನೀರಿನ ವ್ಯವಸ್ಥೆ ಇಲ್ಲದೆ, ಸ್ವಚ್ಛತೆ ಇಲ್ಲದೆ ನಾವು ನಮ್ಮ ಆರೋಗ್ಯ ಮಂದಿರವನ್ನು ಯಾವ ರೀತಿಯಿಂದ ಸ್ವಚ್ಛತೆ ಮಾಡಬೇಕು, ಎಲ್ಲೆಲ್ಲಿಂದ ನಾವು ನೀರು ವ್ಯವಸ್ಥೆ, ನಮ್ಮಲ್ಲಿ ನಮ್ಮ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಆರೋಗ್ಯ ಮಂದಿರದಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಅವರೊಂದು 2-3 ಕಿಲೋಮೀಟರಿಂದ ನೀರು ಹೊತ್ಕೊಂಡು ಸೆಂಟರ್ ಮೇಲಿದೆ, ಬೆಟ್ಟದ ಮೇಲಿದೆ, ನೀರು ಕೆಳಗಡೆ ಇದೆ, ಅಲ್ಲಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಹೊತ್ಕೊಂಡು ಹೋಗಬೇಕು. ಯಾರೂ ಹೆಲ್ಪ್ ಮಾಡೋರಿಲ್ಲ. ನಾವೇನು ಆರೋಗ್ಯ ಕೆಲಸಕ್ಕೆ ಅಂತ ನಾವು ಸ್ಟಾಫ್ ಆಗಿ ಬಂದರೆ ನಾವೇ ನೀರು ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಈ ರೀತಿ ಆದರೆ ನಾವು ಕೆಲಸ ಮಾಡೋದಾ, ನೀರು ಹೊತ್ಕೊಂಡು ಹೋಗೋದಾ, ಆರೋಗ್ಯ ಮಂದಿರವನ್ನು ಸ್ವಚ್ಛವಾಗಿಟ್ಕೊಳ್ಳೋದಾ, ಅಥವಾ ಅಲ್ಲಿ ಬಂದಿರೋ ಪೇಷೆಂಟ್ಗಳ ಕೇರನ್ನು ಹೇಗೆ ಕೊಡೋದು, ನಾವು ಇದೇ ಯೋಚನೆಯಲ್ಲಿ ಕಳೆದು ಹೋಗ್ತೇವೆ. ಇಲ್ಲಿ ನೀರಿಲ್ಲ ಅಲ್ವಾ, ನೀರಿನ ವ್ಯವಸ್ಥೆ ಏನು ಮಾಡೋದು ಅಂತ. ಅದೇ ರೀತಿ ಅಲ್ಲಿ ಸ್ಟೇ ಆಗಬೇಕು ಅಂದರೂ ಕೂಡ ನಮಗೆ ಕಷ್ಟ ಸಾಧ್ಯ. ನೀರಿನ ವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಸ್ಟೇ ಆಗೋದಕ್ಕೂ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಕೆಲವೊಂದು ಕಡೆ ವಾಹನ ಸೌಲಭ್ಯ ಇಲ್ಲದಿರುವಲ್ಲಿ ಕೂಡ ಹೋಗಿ ನಾವು ವರ್ಕ್ ಮಾಡಬೇಕಾಗ್ತದೆ. ಅದೇ ರೀತಿ ಪೇಷೆಂಟ್ಗಳನ್ನು ಕೆಲವೊಂದು ಮನೆ ವಿಸಿಟ್ಗಳಿಗೆ ಇರ್ತದೆ, ಆ ರೀತಿ ಆ ಸಂದರ್ಭದಲ್ಲಿ ಕೂಡ ತೀರಾ ವಾಹನಗಳ ವ್ಯವಸ್ಥೆ ಇಲ್ಲದಿದ್ದಾಗ ಸಮಸ್ಯೆ ಆಗುವಂಥದ್ದು ಕೂಡ ಇದೆ. ಅದೇ ರೀತಿ ನಮಗೆ ಇನ್ಸೆಂಟಿವ್ಸ್ ಏನು 15,000 ಅಂತ ಕೇಂದ್ರ ಸರ್ಕಾರದಿಂದ ಮಾಡಿದೆ, ರಾಜ್ಯ ಸರ್ಕಾರದಿಂದ 8,000 ಕೊಡ್ತಾ ಇದ್ದಾರೆ. 8,000 ಅಂತ ಕೊಟ್ಟರೂ ಕೂಡ ಅದು ನಮಗೆ ಪೂರ್ತಿಯಾಗಿ ಸಿಗೋದಿಲ್ಲ 8,000. ಅದಕ್ಕೆ ಒಂದಿಷ್ಟು ಇಂಡಿಕೇಟರ್ಸ್ಗಳಂತ ಇದೆ, ಆ ಇಂಡಿಕೇಟರ್ಸಲ್ಲಿ ರೀಚ್ ಆದರೆ ಮಾತ್ರ, ಅದಕ್ಕೊಂದಿಷ್ಟು ಟಾರ್ಗೆಟ್ ಅಂತ ಇಟ್ಟಿದ್ದಾರೆ, ಆ ಟಾರ್ಗೆಟ್ಗಳು ರೀಚ್ ಆದಾಗ ಮಾತ್ರ ನಾವು 8,000 ತಗೊಳ್ಬೋದು. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಆ 8,000 ಟಾರ್ಗೆಟ್ ರೀಚ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಲ್ಲಿ 3,000-4,000 ಇನ್ಸೆಂಟಿವ್ ಪಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕೂಡ ಇದ್ದೇವೆ. ಹೇಳೋದಕ್ಕೆ ಮಾತ್ರ ಇನ್ಸೆಂಟಿವ್ 8,000, ಆದರೆ ನಾವು ಪಡ್ಕೊಳ್ಳೋದು 3,000-4,000 ಆದರೆ ಮತ್ತೆ ಎಲ್ಲಿದೆ ಸರ್ ನಮಗೆ ನ್ಯಾಯ ಸಿಗುತ್ತೆ? ವಾಹನ ವ್ಯವಸ್ಥೆ ಇಲ್ಲದಿದ್ದಲ್ಲಿ ನಾವೇ ಮಾಡ್ಕೊಂಡು ಹೋಗಬೇಕು. ಒಂದು ಕಡೆ ಹೋಗೋದಕ್ಕೆ 500-600 ಚಾರ್ಜ್ ಮಾಡ್ತಾರೆ, ಆಟೋ ರಿಕ್ಷಾ ಇರ್ಬೋದು, ಯಾರೇ ಇರ್ಬೋದು. ನಮ್ಮದು ಓನ್ ವೆಹಿಕಲ್ ತೊಗೊಂಡೋಗಿ ಅಲ್ಲಿ ಪೆಟ್ರೋಲ್ ಚಾರ್ಜ್ ಹಾಕೋದು ಸೇಮ್ ಆಗುತ್ತೆ, ಇನ್ನೊಂದು ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಹೋಗೋದು ಸೇಮ್ ಆಗುತ್ತೆ. ನಮ್ಮ ಇನ್ಸೆಂಟಿವ್ನಲ್ಲೇ ಅದನ್ನು ಖರ್ಚು ಮಾಡಿಕೊಂಡು ನಾವು ಹೋಗ್ತೀವಿ ಅಂದರೆ ನಮಗೇನು ಉಳಿತಾಯ ಸಿಗುತ್ತೆ ಸರ್? ಈಗ ಅವರವ್ರದ್ದು ಪರ್ಸ್ನಲ್ ಏನು, ಎಲ್ಲರೂ ಎಜುಕೇಷನ್ ಮಾಡಬೇಕು ಅಂತ ಕಂಪ್ಲೀಟ್ ಮಾಡಬೇಕು, ಎಜುಕೇಷನ್ ಲೋನ್ ಏನಾದರೂ ಮಾಡಿರ್ತಾರೆ, ಅದಕ್ಕೆ 10,000-11,000 ಅಂತ ಏನು ರೆಗ್ಯುಲರ್ ಆಗಿ ಕಟ್ಟಬೇಕು, ಪೇಮೆಂಟ್ ಮಾಡಬೇಕು, ಸ್ಯಾಲ್ರಿಯಲ್ಲಿ ಉಳಿತು ಸರ್? ನಮ್ಮ ಎಲ್ಲರಿಗೂ ಒಂದು ಮನುಷ್ಯ ಬದುಕಬೇಕು ಅಂದರೆ ಆರೋಗ್ಯಕ್ಕೆ ಇಂತಿಷ್ಟು, ಶಿಕ್ಷಣಕ್ಕೆ ಇಂತಿಷ್ಟು, ಅವರ ಮಕ್ಕಳನ್ನು ಸಾಕೋದಕ್ಕಿಷ್ಟು, ಅವರ ಪೇರೆಂಟ್ಸನ್ನು ಸಾಕೋದಕ್ಕಿಷ್ಟು, ಅವರ ಪರ್ಸ್ನಲ್ ಖರ್ಚು ಓಡಾಟಗಳಿಗೆ ಅಂತ ಡಿವೈಡ್ ಮಾಡಿಕೊಂಡು ನಾವು ಖರ್ಚು ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕೋದು 25,000 ಅಂದರೆ 10,000-11,000 ತನಕ ನಾವು ಲೋನ್ ಕಟ್ತೀವಿ ಅಂದರೆ ಉಳಿದಿದ್ದು 15,000 ನಾವು ಮಕ್ಕಳ ಫೀಸ್ ಕಟ್ಟೋದಾ, ಅಥವಾ ಮನೆಯವರ ಆರೋಗ್ಯ ಹಾಳಾಗಿದ್ದರೆ ಆರೋಗ್ಯ ನೋಡ್ಕೊಳ್ಳೋದಾ, ಅಥವಾ ನಮ್ಮದೇ ಆರೋಗ್ಯ ಹಾಳಾಗಿದ್ದರೆ ಆರೋಗ್ಯ ಅದನ್ನು ಖರ್ಚು ಮಾಡ್ಕೊಳ್ಳೋದಾ? ಅದೇ ರೀತಿ ಇನ್ಸೆಂಟಿವ್ ಪ್ರತಿ ತಿಂಗಳು ಬರಬೇಕು. ಈಗ ಆಲ್ರೆಡಿ ಕೆಲವು ಡಿಸ್ಟಿಕಲ್ಲಿ ಒಂದು ವರ್ಷದಿಂದ ಇನ್ಸೆಂಟಿವ್ ಕೊಟ್ಟಿಲ್ಲ, ಅದೇ ರೀತಿ ಕೆಲವು ಡಿಸ್ಟಿಕಲ್ಲಿ 4-5 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ಸ್ಯಾಲ್ರಿನೂ ಇಲ್ಲ, ಇನ್ಸೆಂಟಿವ್ ಇಲ್ಲ, ಎರಡೂ ಇಲ್ಲ ಅಂತ ಹೇಳಿದಾಗ ಡ್ಯೂಟಿ ಮಾಡೋದಾಗಲಿ ಅಥವಾ ನಮ್ಮನ್ನು ನಾವು ಸಾಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ ಸರ್? ಒಬ್ಬ ಮನುಷ್ಯನಿಗೆ ಎಷ್ಟು ಕಷ್ಟ ಆಗುತ್ತೆ? ಎಲ್ಲರೂ ಯೋಚನೆ ಮಾಡಬೇಕು. ನಾವು ಆರೋಗ್ಯ ಇಲಾಖೆಯಲ್ಲಿ ವೈಟ್ ಕೋಟ್ ಹಾಕೊಂಡು ಡ್ಯೂಟಿ ಮಾಡಿದ ತಕ್ಷಣ, ನಗುಮುಖದಲ್ಲಿ ಡ್ಯೂಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮಗೆ ಲಕ್ಷಗಟ್ಟಲೆ ಸಂಬಳ ಇಲ್ಲ. ನಾವು ನಗುಮುಖದಲ್ಲಿ ಡ್ಯೂಟಿ ಮಾಡೋದಿಷ್ಟೇ, ನಮ್ಮ ಜೊತೆ ನಮ್ಮಿಂದಾಗಿ ಯಾರು ಹೆಲ್ಪ್ ತಗೊಳ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳೋ ಉದ್ದೇಶಕ್ಕೆ ನಾವು ಮಾಡ್ತೀವಿ.
ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬೆನಿಫಿಟ್ ಕೂಡ ನಾವು ನೋಡಲೇಬೇಕು. ಮನುಷ್ಯ ಹುಟ್ಟಿದ್ದಲ್ಲಿಂದ ಸಾಯೋ ತನಕ ಅವನ ರಕ್ಷಣೆ ಅವನೇ ಮಾಡ್ಕೊಳ್ಬೇಕಾಗ್ತದಲ್ಲ. ಆದ ಕಾರಣ ಈ ರೀತಿಗಳ ಸಮಸ್ಯೆ ಕೂಡ ನಮಗಿದೆ. ಆದ ಕಾರಣ ನಾವು ಕೇಳ್ತಾರೆ 15,000 ಅಂತ ನೀವೇ ನಿರ್ಧಾರ ಮಾಡಿದ್ಮೇಲೆ ಅದನ್ನು ನೀವೇ ಕೊಟ್ಬಿಡಿ, ಅದೊಂದು ನಮ್ಮ ಬೇಡಿಕೆ. ಅದೇ ರೀತಿ ಸ್ಯಾಲ್ರಿ ಇಲ್ಲದಲ್ಲಿ ಕೂಡ ಸ್ಯಾಲ್ರಿಯನ್ನು ಆದಷ್ಟು ತಿಂಗಳ ಒಳಗಡೆ ಪೇ ಮಾಡೋ ಥರ ಆಗಲಿ. ಅದೇ ರೀತಿ ಒಂದು ವರ್ಷ ದಾಟಿದ ನೌಕರನಿಗೆ 5% ಏನು ಇನ್ಕ್ರಿಮೆಂಟ್ ಕೊಡ್ತೀರಿ, ಎಲ್ಲ ನೌಕರರಿಗೆ ಕೊಟ್ಟು ನಮ್ಮನ್ನು ಬಿಟ್ಟು ಯಾಕೆ ಬಿಟ್ಟಿದ್ದೀರಾ? ಸೊ ನಮಗೂ ಕೊಡಿ, ಎಲ್ರಿಗೂ ಕೊಡೋ ಥರನೇ ನಮಗೂ ಕೊಡಿ. ನಮಗೇನು ಎಕ್ಸ್ಟ್ರಾ ಅಥವಾ ನಮ್ಮನ್ನೇ ಏನು ದೊಡ್ಡದಾಗಿ ಮಾಡಿಕೊಂಡು ಬಿಂಬಿಸ್ಕೊಂಡು ತಲೆ ಮೇಲೆ ಇಟ್ಟು ಕೂರಿಸ್ಕೊಂಡು ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ನಮಗೆ ಬೇಕಾಗಿರೋ ನ್ಯಾಯನ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ನಮಗೆ ಸಮುದಾಯ ಆರೋಗ್ಯಾಧಿಕಾರಿ ಅಂತ ಒಂದೇನೋ ಹುದ್ದೆ ಇದೆ, ಬಟ್ ಆ ಹುದ್ದೆ ತಕ್ಕಂತೆ ಯಾವುದೇ ಕೆಲಸ ಕಾರ್ಯಗಳು ನಮ್ಮಿಂದ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾವೆಲ್ಲ ಕ್ಲಿನಿಕಲ್ ಸ್ಟಾಫ್ಗಳು. ಕ್ಲಿನಿಕಲ್ ಸ್ಟಾಫ್ ಅಂದರೆ ವಿ ಹ್ಯಾವ್ ಟು ಟ್ರೀಟ್ ಆ್ಯಸ್ ಎ ಕ್ಲಿನಿಕಲ್ ವೈದ್ಯಕೀಯ ಸಿಬ್ಬಂದಿಯಾಗಿ ನಾವು ಕೆಲಸ ಮಾಡಬೇಕು. ಅದೆಲ್ಲ ಬಿಟ್ಬಿಟ್ಟು ನಮ್ಮನ್ನು ಒಂದು ಏನೋ ಆನ್ಲೈನ್ ಕೆಲಸ ಮಾಡೋದು, ಡಾಟಾ ಎಂಟ್ರಿ ಕೆಲಸ ಮಾಡಿಸೋ ಥರ ಇದೆ. ಸರಿಯಾಗಿ ಯಾವುದೇ ಸಂಬಳ ಆಗೋದಿಲ್ಲ, ಸರಿಯಾಗಿ ಇನ್ಸೆಂಟಿವ್ಸನ್ನ ಮಾಡೋದಿಲ್ಲ. ನೋಡಿ, ಆ್ಯನ್ಯುವಲ್ ಇನ್ಕ್ರಿಮೆಂಟು 5% ಆ್ಯನ್ಯುವಲ್ ಇನ್ಕ್ರಿಮೆಂಟು, ದಟ್ ಈಸ್ ದ ಲಾ, ದಟ್ ಈಸ್ ಲೀಗಲ್ ಆಗಿ ನಮ್ಮನ್ನು ಪ್ರತಿ ವರ್ಷ ಸಿಗಬೇಕು. ಆದರೆ ಅದು ಪ್ರತಿ ವರ್ಷ ನಮಗೆ ಸಿಗ್ತಾಯಿಲ್ಲ. ಲಾಸ್ಟಿಗೆ 3 ವರ್ಷದಿಂದ ಅದನ್ನು ತಡೆ ಹಿಡಿದಿದ್ದಾರೆ. ಅದು ಯಾವ ಕಾರಣಕ್ಕೆ ತಡೆ ಹಿಡಿದಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ, ಅದಕ್ಕೆ ನಮಗೆ ಯಾವುದೇ ಸ್ಪಂದನೆಗಳಿಲ್ಲ. ಮತ್ತು 15% ಇನ್ಕ್ರಿಮೆಂಟ್ ಅಂತ ಸಿಗುತ್ತೆ, ಎಲ್ಲ ಬೇರೆ ಕೇಡ್ರೆ ಕೊಟ್ಟಿದ್ದಾರೆ, ಡಾಕ್ಟರ್ಸ್ ಕೊಟ್ಟಿದ್ದಾರೆ, ನಮ್ಮ ನರ್ಸಿಂಗ್ ಸಿಬ್ಬಂದಿಯವರಿಗೆ ಕೊಟ್ಟಿದ್ದಾರೆ, ಅದು ನಮಗೆ ಕೊಟ್ಟಿಲ್ಲ, ಅದು ತಪ್ಪು. ಮತ್ತು ನಮಗೆ ಯಾವುದೇ ಥರದ ಡೈಲಿ ಇದು ಇರೋದಿಲ್ಲ, ನಮಗೆ TADA ಅಂತೆಲ್ಲ ಇರೋದಿಲ್ಲ. ಇರೋದೇ ಒಂದು ಇನ್ಸೆಂಟಿವ್ ಇರುತ್ತೆ, ಅದರಲ್ಲೂ ಕಡಿಮೆ ಕೊಡ್ತಾರೆ. ಅದರಲ್ಲೂ ಈಗ ನೋಡಿ, ನಮಗೆ 11 ತಿಂಗಳಿಂದ ಇದು ಇಲ್ಲ, ಇನ್ಸೆಂಟಿವ್ ಕೊಟ್ಟಿಲ್ಲ ನಮಗೆ, ಅದಕ್ಕೆ ಪ್ರೋತ್ಸಾಹನ ಇಲ್ಲ. ಏನಕ್ಕೆ ಕೊಟ್ಟಿದ್ದಿಲ್ಲ, ಯಾಕೆ ಇನ್ಸೆಂಟಿವ್ ಅಥವಾ ಪ್ರೋತ್ಸಾಹನ ಏನಕ್ಕೆ ಕೊಟ್ಟಿದ್ದಿಲ್ಲ ಅಂತಂದರೆ ಅದಕ್ಕೆ ಉತ್ತರ ಇಲ್ಲ. ಸಿ ದೀಸ್ ಆಲ್ ಆರ್ ದ ನಮಗೆ ಫ್ರಸ್ಟ್ರೇಷನ್ ಕೊಟ್ಟು ನಮಗೆ ಎಕನಾಮಿಕಲಿ ಕುಗ್ಗೋ ಥರ ಮಾಡ್ತಿರೋದು. ಆಮೇಲೆ ಯಾವುದೇ ರೀತಿಯಿಂದ ಪಾಸಿಟಿವ್ ಹೋಪ್ಸ್ ಇಲ್ಲ ನಮಗೆ. ಖಾಯಮಾತಿ ನೋಡಿ ಹೆಂಗಿದೆ. ನಾವು ಈ ಜಾಬಿಗೆ ಸೇರೋ ಮೇನ್ ಫಸ್ಟ್ ಉದ್ದೇಶನೇ ನಮಗೆ 6 ವರ್ಷ ಆದ ನಂತರ ನಮ್ಮನ್ನು ಹಿಂಗೆ ಪರ್ಮನೆಂಟ್ ಮಾಡ್ಕೊಳ್ತಾರೆ. ಸೆಂಟ್ರಲ್ CPSC USA ಗೈಡ್ಲೈನ್ಸ್ ಪ್ರಕಾರ ನಮ್ಮನ್ನು ಖಾಯಂ ಮಾಡ್ಕೊಳ್ತಾರೆ ಅನ್ನೋ ಒಂದು ಹೊಸ ಹುದ್ದೆ ಇದೆ ಅಂತ. ನಾವೆಲ್ಲ BSc ನರ್ಸಿಂಗ್ ಓದಿದವರು, MSc ನರ್ಸಿಂಗ್ ಓದಿದವರು, ಕೆಲವರು MPH ಮಾಡಿದ್ದಾರೆ, ಎಲ್ಲ ಮಾಸ್ಟರ್ಸ್ ಡಿಗ್ರಿ 8-10 ವರ್ಷ ಇದು ಮಾಡ್ಕೊಂಡಿರೋರೆಲ್ಲ ಇದ್ದಾರೆ. ಸೊ ಇವರನ್ನು ಒಂದು ಹೋಪ್ಸ್ ಇಟ್ಕೊಂಡು ನಾವು ಬಂದಿರೋದು. ಬಟ್ ಇಲ್ಲಿ ನೋಡಿದರೆ ಯಾವುದೇ ಥರದ ಇದು ಇಲ್ಲ, ಲೈಕ್ ನಮಗೆ ಪರ್ ಖಾಯಮಾತಿ ಮಾಡ್ಕೊಳ್ತಿರೋದು ಅನ್ನೋದಿಲ್ಲ. ಈಗ ಬೇರೆ ಬೇರೆ ಜಿಲ್ಲೆಯಿಂದ ನಾವು ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದು ಒಂದು ಜಾಬ್ ಸಿಗತ್ತಂತ ಇನ್ನೊಂದು ಡಿಸ್ಟಿಕ್ಗೆ ಕೆಲಸಕ್ಕೆ ಬಂದಿದ್ದಾರೆ. ಬಟ್ ಇವರನ್ನು ಇಂಥ ಡಿಸ್ಟಿಕ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನು ತೊಂದರೆ, ಅದನ್ನು ಮಾಡ್ತಾ ಇಲ್ಲ. ತಂದೆ ತಾಯಿ ಪೇರೆಂಟ್ಸು ಫ್ಯಾಮಿಲಿ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ, ಇಲ್ಲಿ ಬಂದು ಇದು ಮಾಡೋದು. ಅಟ್ಲೀಸ್ಟ್ ಇಂಟರ್ ಡಿಸ್ಟಿಕ್ ಟ್ರಾನ್ಸ್ಫರ್ ಮಾಡಿದರೆ ಅದಕ್ಕಿಂತ ಒಂದು ಒಳ್ಳೆಯದು, ಅವ್ರಿಗೆ ಅನುಕೂಲ ಆಗುತ್ತೆ, ಒಂದು ಫ್ಯಾಮಿಲಿನ ಲೀಡ್ ಮಾಡುವಂಥ ಅವ್ರಿಗೆ ಅವಕಾಶ ಸಿಗುತ್ತೆ. ದಟ್ ಆಲ್ಸೋ ನಾಟ್ ದೇರ್. ಎಲ್ಲ ರೀತಿಯಿಂದನೂ ನಮಗೆ ತುಳಿತಕ್ಕೆ, ಎಕನಾಮಿಕಲಿ ತುಳಿತಕ್ಕೆ ಯಾವುದೇ ಆಸೆ ಇಲ್ಲ, ಯಾವುದೇ ಬೇರೆ ಕೆಲಸ ಮಾಡಬೇಕನ್ನೋದು ನಮಗೆ ಹೋಪ್ಸ್ ಇಲ್ಲ. ದಿಸ್ ಆಲ್ ಆರ್ ದ ನೆಗೆಟಿವಿಟಿ ಇದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕನ್ನೋದೊಂದೇ ಹೋರಾಟ. ಸರಿದು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳೆಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದೀವಿ. ಪ್ರತಿಯೊಂದು ಹಳ್ಳಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ 5,000 ಅನುಗುಣವಾಗಿ ಕಾರ್ಯನಿರ್ವಹಿಸ್ತಾ. ನಮ್ಮ ಪ್ರಮುಖವಾದ ಬೇಡಿಕೆಗಳು ಖಾಯಮಾತಿಯಾಗಲಿ ಇನ್ನಿತರ ಬೇಡಿಕೆಗಳು ಸರ್ಕಾರ ಮಟ್ಟದಲ್ಲಿ ಹಾಗೂ ಅಧಿಕಾರಿಗಳ ಮಟ್ಟದಲ್ಲಿ ಗಮನಕ್ಕೆ ತಂದಿವಿ. ಪತ್ರಗಳ ಮುಖಾಂತರ 1.5 ವರ್ಷದಿಂದ ಕೇಳ್ತಾ ಬರ್ತಾ ಇದೆ. ಯಾವುದೇ ಸರ್ಕಾರ ಆಗಲಿ ಇಲಾಖೆ ನಮ್ಮ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ಪ್ರಮುಖ ಬೇಡಿಕೆ ಅಪ್ಪ ಮುಷ್ಕರದ ಒತ್ತಾಯ ಏನಂದರೆ 6 ವರ್ಷ ಪೂರೈಸಿದ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸೇವೆಯನ್ನು ಕಾಯಂಗೊಳಿಸಬೇಕು. ಇದು ನಾವು ಹೇಳ್ತಾ ಇಲ್ಲ, ಸೆಂಟ್ರಲ್ ಗೈಡೆನ್ಸ್ ಇದೆ, CPSC USA ಗೈಡೆನ್ಸ್ ಇದೆ. 6 ವರ್ಷ ಪೂರೈಸಿದ ಸಮುದಾಯ ಆರೋಗ್ಯ ಕಾಯಂಗೊಳಿಸಬೇಕಂತೇಳಿ ಅದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ಎರಡನೇದಾಗಿ ಅದರ ಜೊತೆಗೆ 15,000 ಪ್ರೋತ್ಸಾಹನ ಅಂದರೆ ನಮ್ಮ ರಾಜ್ಯದಲ್ಲಿ 8,000 ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ, ಇನ್ನಿತರ ರಾಜ್ಯಗಳಲ್ಲಿ 15,000 ಕೊಡ್ತಾರೆ. ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ ಕೂಡ ಇದೆ, 15,000 ಕೊಡಬೇಕಂತ, ಅದು ಕೂಡ ನಮ್ಗೆ ಅನ್ವಯಿಸಬೇಕು ಅನ್ನೋದು ಎರಡನೇ ಬೇಡಿಕೆ ಆಗಿದೆ. ಮತ್ತು 3ನೇ ಬೇಡಿಕೆ, ಇದು ನಮ್ಮ ಕ್ಯಾಡ್ರಿಗೆ ಅನ್ಯಾಯವಾಗಿರುವಂಥ ಬೇಡಿಕೆ. ಯಾಕಂದರೆ 2 ವರ್ಷದಿಂದ ಯಾವುದೇ ಒಂದು ಕಾರಣ ಇಲ್ಲದೆ ತಡೆ ಹಿಡಿದಿರುತ್ತಾರೆ. ಇಯರ್ಲಿ 5% ಇನ್ಕ್ರಿಮೆಂಟ್ ನಮ್ಮ NHMಅಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ಸಿಬ್ಬಂದಿಗಳಿಗೆ 5% ಇಯರ್ಲಿ ಇನ್ಕ್ರಿಮೆಂಟ್ ಕೊಡ್ತಾ ಬರ್ತಾ ಇದ್ದಾರೆ. ಅದನ್ನು ಕೂಡ ನಮಗೂ ಕೂಡ ಕೊಡ್ತಾ ಬರ್ತಾ ಇದ್ರು, ಆದರೆ 2 ವರ್ಷದಿಂದ ಯಾವುದೇ ಒಂದು ಕಾರಣ ಇಲ್ಲ, ಯಾವುದೇ OM ಇಲ್ಲ, ತಡೆ ಹಿಡಿದಾರೆ. ಅದು ಕೂಡಲೇ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. 3ನೇ ಬೇಡಿಕೆ. ಇದ್ರ ಜೊತೆಗೆ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ, ನಮ್ಮ ನೌಕರರಿಗೆ ವಿಮೆ, ಇನ್ನಿತರ ಬೇಡಿಕೆಗಳು ಭಾಳಷ್ಟು ಇದೆ. ಪ್ರಮುಖ ಬೇಡಿಕೆಗಳು ಖಾಯಮಾತಿ, 5% ಇನ್ಕ್ರಿಮೆಂಟು, 15% ಇನ್ಸೆಂಟಿವ್. ಮೊನ್ನೆ ಅಂದರೆ 6 ಮಂತ್ ಬ್ಯಾಕು ನಮ್ಮ NHMಅಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ 15% ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ ನಮ್ಮ ಕ್ಯಾಡರ್ನ ಹೊರತುಪಡಿಸಿ. ಅದರಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ, 20,000 ಒಳಗಿದ್ದವರಿಗೆ ಮಾತ್ರ, ಮತ್ತು ಸ್ಪೆಷಲ್ ಕ್ಯಾಟಗರೈಸ್ A ಅಂದರೆ ಡಾಕ್ಟರ್ಸು, ಡೆಂಟಿಸ್ಟು, ಮತ್ತು
ಕೆಲವೊಂದು ಸ್ಪೆಷಲೈಸೇಷನ್ ಮಾಡಿ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಕ್ಯಾಡರ್ನೇ ಉದ್ದೇಶಪೂರ್ವಕ ಕಡೆಗಣಿಸೋ ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ 15% ಇನ್ಕ್ರಿಮೆಂಟ್ ಏನಿದೆ ನಮಗೂ ಕೂಡ ಅನ್ವಯಿಸಬೇಕನ್ನೋದು ನಮ್ಮದು ಮುಷ್ಕರದ ಒತ್ತಾಯ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.